मैसूर एप्रिल 12 मैसूर विश्वमानव डॉक्टर राजकुमार सेवा समिति वतियिंद नगर चामुंडीपुरम वृत्त आवरण वरनट डॉक्टर राजकुमार 17ने वर्षद पुण्यस्मरणे कार्यक्रम हमिकोळ्ळलागित्तु। डॉक्टर राजकुमार भावचित्र के पुष्पार्चने मूलक कार्यक्रम के चालने नीडलायितु। कार्यक्रम मुख्य अतिथिगळागि कन्नड साहित्य परिषत् अध्यक्षरद मडिकेरे गोपाल, अखिल कर्नाटक डॉक्टर राजकुमार अभिमानी बळगद अध्यक्षरद रामेगौड, नगरपालिका सदस्यरद मावि रामप्रसाद, केआर बैंक न उपाध्यक्षरद बसवराज बसप्प, अपूर्व सुरेश, विश्वमानव डॉक्टर राजकुमार सेवा समिति अध्यक्षरद सेतुराम, विश्वमानव डॉक्टर राजकुमार सेवा समिति कार्यदर्शी सुचेंद्र रवरु सेरिदंते मत्तितररु उपस्थितरिद्दरु। 17ने वर्षद ओंदु करळ दिन इद्दंगे नमगे इवत्तु ओंदु कप्पुद दिनद ओंदु वातावरण। डॉक्टर राजकुमार इल्ल अंद्रे कर्नाटक इल्ल, कर्नाटक इल्ल अंद्रे राजकुमार इल्ल अंत नीवु याव रीति हेळ्तीरि हागे इवत्तिन इदरल्लि कप्पु दिन करळ दिनवागि नावु आचरणेयन्न इडी राज्यदंत नावु माड्ता इरतक्कंतो राजकुमार अवरु तीर्कोंडिल्ल। राजकुमार अवरु नम्म रामण्ण हेळिद हागे कर्नाटक अक्षरगळु साहित्य कर्नाटक नाडु नुडि इरुवरेगू राजकुमार इर्तारे। इवर नेनपु निज निरंतरवागि माडुवुदु नम्मेल्ल कर्तव्य अंत नानु अंदुकोळ्ळुत्तेने। नानु सुमारु 50 वर्षगळ हिंदे चिक्कमगळूरु कालेजिनल्लि कालेजु संघद अध्यक्षनागि आय्के आगिद्दे। ಅಲ್ಲಿ ನಮ್ಮ ರಾಜಕುಮಾರ್ ಅವರ 101 ವರ್ಷ ಓಡಿದಂತ ಸಿನಿಮಾ ಯಾವುದು ಅದು ಬಂಗಾರದ ಮನುಷ್ಯ ಶೂಟಿಂಗ್। ಆ ಶೂಟಿಂಗ್ ಅಲ್ಲಿ ನಾನು ಇನ್ನು ವಿದ್ಯಾರ್ಥಿ ನಾಯಕ ಇಡಿ ದಂಡನ್ನ ಕರ್ಕೊಂಡು ಕಾಲೇಜ್ ಪಕ್ಕದಲ್ಲೇ ಶೂಟಿಂಗ್ ನಡೆಯತಾ ಇತ್ತು। ಆ ಉಳದು ಬಿತ್ತದು ಇದೆಲ್ಲ ನಿರಂತರವಾಗಿ 15 ದಿನಗಳ ಕಾಲ ಅವರ ಜೊತೆಯಲ್ಲಿ ಒಡನಾಟದಲ್ಲಿ ಇದ್ದುಬಿಟ್ವಿ। ಕೂಗಾಡ್ಕೊಂಡು ಆಡಿ ಹೇಳ್ಕೊಂಡು ರಾಜಕುಮಾರನ ಹೊಗಳ್ಕೊಂಡು ಎಲ್ಲ ಇದ್ವಿ। 16 ದಿನಕ್ಕೆ ನಮ್ಮನ್ನ ಕರೆದ್ರು, ಏನಾಗಿದೆಯಪ್ಪ ಕಾಲೇಜಲ್ಲಿ ಅಂತ ಕೇಳಿ ನಾನು ವಿದ್ಯಾರ್ಥಿ ನಾಯಕ ಅಂದೆ। ನಾಯಕನ ಕೆಲಸ ಇದಲ್ಲ, ನಾಯಕರು ನೀವು ತಪ್ಪು ಮಾಡ್ತಾ ಇದ್ದೀರಿ, ನಾನು ವಸಂತ ವಿಹಾರ ಅಂತ ಒಂದು ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ದೇನೆ, ಸಂಜೆ ಟೈಮು ನೀವು ನಿಮ್ಮ ಗೆಳೆಯರು ನನ್ನ ವೈಯಕ್ತಿಕವಾಗಿ ನನ್ನನ್ನು ಬಂದು ಕಾಣಿ ನಿಮ್ಗೆ ಸ್ವಲ್ಪ ಹಿತವಚನ ಹೇಳಬೇಕು ಅಂತಂದರು। ಖುಷಿ ಆಗೋಯ್ತು, ರಾತ್ರಿ ಓದ್ವಿ, ನೀವು ಶೂಟಿಂಗ್ ಬರಬೇಡಿ, ಇನ್ನು ನೀವೆಲ್ಲ ವಿದ್ಯಾರ್ಥಿ ಗುಂಪುಗಳನ್ನು ನೀವು ನಾಯಕ ಅಂತ ಹೇಳ್ತೀರಿ, ಶೂಟಿಂಗ್ ಬಂದರೆ ನಾನು ಇಲ್ಲಿ ಶೂಟಿಂಗ್ ಮಾಡದೆ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು। ಆಮೇಲೆ ಯಾಕೆ ಗುರುಗಳೇ ನಮಗೆ ಖುಷಿಯಿಂದ ಬರ್ತಾ ಇದೀವಿ ನಿಮ್ಮ ದೇವರು ಹಾಗೆ ಅಂತೆಲ್ಲ ಹೊಗಳಿದೆ, ನನ್ನನ್ನು ದೇವರೆಲ್ಲ ದೆವ್ವ ಮಾಡ್ತಾ ಇದ್ದೀರಿ, ನಾಳೆ ಪರೀಕ್ಷೆ ಇದೆ, ಏಪ್ರಿಲ್ ತಿಂಗಳು ಆವಾಗ ಪರೀಕ್ಷೆ ಇದೆ, ಪರೀಕ್ಷೆಗೆ ಬಿಟ್ಬಿಟ್ಟು ನೀವು ಇಲ್ಲಿ ಬಂದುಬಿಟ್ಟು ನಾನು ಶೂಟಿಂಗ್ ನೋಡ್ತಿದ್ದೇನೆ ಅಂದರೆ ಇದಕ್ಕಿಂತ ಪರಮಾನ್ಯಾಯ ನನ್ನಿಂದ ನಿಮ್ಗೆ ಆಗ್ತಾ ಇದೆ, ಇಡೀ ಕಾಲೇಜಿಗೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ, ದಯಮಾಡಿ ನಾಳೆಯಿಂದ ಶೂಟಿಂಗ್ ಬರಬೇಡಿ, ಸಾಯಂಕಾಲ ನಾನು 1 ಗಂಟೆ ಅವಕಾಶ ಕೊಡ್ತೀನಿ, ಇನ್ನೂ 2 ತಿಂಗಳು ಇರ್ತೀವಿ ಇಲ್ಲಿ, ನಿರಂಪ್ರತಿ ಬೇಕಾದ್ರೆ ನಾನು ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗಿ ಅಂತಂದು। ಆಮೇಲೆ ಪರೀಕ್ಷೆ ಪ್ರಾರಂಭ ಆಯಿತು, ಹೇಳಿದ್ವಿ ಆಯ್ತು ಪರೀಕ್ಷೆ ಆದ ನಂತರ ಬನ್ನಿ, ಮಧ್ಯೆ ಯಾರು ಬರಬೇಡಿ ಅಂತೇಳಿ ನಾನು ಅವರು ರಾಜಕುಮಾರ್ ಅವ್ರಿಗೆ ಹೇಳಿದೆ ಈ ವಿಷಯನ, ಒಂದು ಸಮಾರಂಭದಲ್ಲಿ ನಾನೇ ಅಧ್ಯಕ್ಷತೆ ವಹಿಸಿದ್ದೆ, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು। ಏಷ್ಯಾದ ಇತಿಹಾಸ ಅಲ್ಲ, ವಿಶ್ವದ ಇತಿಹಾಸದಲ್ಲಿ ಒಬ್ಬ ರಾಜಕುಮಾರನಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು 2 ಬಂದಿದ್ದಾವೆ, ಅವರು ಯೋಗಿ ರಾಜ, ಗಾಯನದಲ್ಲಿ ರಾಜ, ಸಂಗೀತದಲ್ಲಿ ರಾಜ, ನೃತ್ಯದಲ್ಲಿ ರಾಜ, ಎಲ್ಲವಕ್ಕೂ ಎಲ್ಲರಿಗೂ ಸರಿಸಮಾನವಾದ ಅನೇಕ ಬಹುಮಾನಗಳು ಪ್ರಶಸ್ತಿಗಳು ಬಂದಿದ್ದಾವೆ, ವಿಶ್ವ ಕೊಡುವಂಥದ ಅತಿ ಅಪರೂಪದ ಎಲ್ಲ ವಿಶ್ವ ದೇಶದ ಸನ್ಮಾನಗಳು ಅವ್ರಿಗೆ ಬಂದಿದ್ದಾವೆ। ಒಂದೇ ಒಂದು ವಿಷಯವನ್ನೇ ಇಲ್ಲಿ ಪ್ರಸ್ತಾಪ ಮಾಡಬೇಕು, ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಬರುತ್ತೆ, ಕುವೆಂಪುರವರು ರಾಷ್ಟ್ರಕವಿ ಅವ್ರಿಗೆ ಬಂದಿರೋದಿಲ್ಲ, ಅವರೊಂದು ಮಾತು ಕೇಳ್ತಾರೆ ಕುವೆಂಪುರವರಿಗೆ ನೀವು ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ, ಇಲ್ಲ ಅಂದ್ಬಿಡ್ತಾರೆ, ಎಂಥ ಪಾಪದ ಕೆಲಸ, ನಾನು ಪಾಪಿನಿ ಅವ್ರ ಎದುರಿಗೆ ಅವ್ರು ಇದ್ದಾಗ ನಾನು ತೊಗೊಂಡ್ರೆ ನಾನು ಪಾಪಿ ಆಗಿಬಿಡ್ತೇನೆ, ಅವರಿಗೆ ಮೊದಲು ಕೊಡಿ, ಇಲ್ಲ ಮುಂದಿನ ವರ್ಷ ಅವರಿಗೆ ನನಗೆ ಅವಾಗ ಈ ವರ್ಷ ನನಗಾಗಲೇ ಕೊಟ್ಬಿಟ್ಟಿದ್ದೀರಿ, ನಾನು ಈ ಸಾರಿ ತಗೊಳ್ಳಲ್ಲ, ಮುಂದಿನ ವರ್ಷ ಕೊಟ್ಟ ನಂತರ ಅವರು ನಾನು ಒಟ್ಟಿಗೆ ತಗೊಳ್ತೀನಿ ನಮ್ಮ ಅದಕ್ಕೆ ಚಪ್ಪಳೆ ಹೊಡೀರಿ ಇದಕ್ಕೆ, ಎಲ್ಲಾದರೂ ಇದಾರೇನ್ರಿ ಎಲ್ಲರೂ ಆತ ನಟರು ನಟರು ಏ ಕೊಡ್ರಪ್ಪ ನನಗೆ ಮೊದಲು ಅವನು ಸಾಕಿ ಬರೀತಾನೆ ಹಾಂ ಹೀಗಂತ ಹೇಳ್ತಾರೆ। ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದರೆ ಇಡೀ ಕುಟುಂಬಕ್ಕೆ 5 ಜನ ಇದ್ದಂಥವ್ರು, ತಾಯಿ ಮಕ್ಕಳು 3 ಜನ, ಅವ್ರ ತಾಯಿ ರಾಜಕುಮಾರ್ ಸೇರಿದಾಗೆ ಇಡೀ ನಾಡಿನ ವಿಶ್ವವಿದ್ಯಾನಿಲಯಗಳು ಪ್ರತಿಯೊಬ್ಬರಿಗೂ ಒಂದೊಂದು ಡಾಕ್ಟ್ರೇಟ್ ಕೊಟ್ಟಿದ್ದಾರೆ। ತಾಯಿ ಪಾರ್ವತಮ್ಮನವ್ರಿಗೆ ಸೇರಿದಾಗೆ, ಮಕ್ಕಳು 3 ಜನಕ್ಕೆ ಸೇರಿದಾಗೆ, ರಾಜಕುಮಾರ್ ಸೇರಿದಾಗೆ,
ಎಲ್ಲರೂ ಒಂದು ಒಂದೊಂದು ವಿಷಯದಿಂದ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಹುಶಃ ವಿಶ್ವದ ಒಂದು ದಾಖಲೆ ಇದು. ಹಾಗಾಗಿ ಅವರ ಬಗ್ಗೆ ಹೆಚ್ಚು ಮಾತನಾಡುವ ವಿಷಯ ಸಂದರ್ಭ ಇದಲ್ಲ. ಜೀವನ ಚೈತ್ರ ಪಿಕ್ಚರ್ ನೀವು ನೋಡಿದ್ದೀರಿ ಅಲ್ಲ? ಜೀವನ ಚೈತ್ರದಲ್ಲಿ ಅವರೊಂದು ಶರಾಬ್ ಅಂಗಡಿಯನ್ನು ಹೊಡೆದಾಕ್ಬಿಡ್ತಾರೆ. ಅವರ ಕುಲಬಾಂಧವರೆಲ್ಲ ಬಂದ್ಬಿಟ್ಟು ಎಂಥ ಅನ್ಯಾಯ ಮಾಡ್ತಾ ಇದ್ರಿ, ನಮ್ಮ ವೃತ್ತಿ ಅದು, ನಮ್ಮ ಹೊಟ್ಟೆಪಾಡಿಗೆ ಹೊಟ್ಟೆ ಹೊಡಿತಾ ಇದ್ರಲ್ಲ ಅಂತಾರೆ. ನಿಮ್ಮ ಹೊಟ್ಟೆ ಹೊಡಿಯೋದಲ್ಲ, ಜಲಗಳನ್ನ ವಿಷ ಕೊಡುವಂಥ ಕೆಲಸ ಅದು ನಡೀತಾ ಇದೆ. ಅದಕ್ಕೆ ನಾನು ವಿರೋಧ ಮಾಡಿದ್ದೀನಿ. ನನ್ನ ಕರ್ತವ್ಯ ಅದು, ನಾನು ಒಬ್ಬ ನಟನಾಗಿ ಅದನ್ನು ಮಾಡಬೇಕು. ನೀವು ನನ್ನನ್ನು ಪ್ರತಿಭಟನೆ ಮಾಡ್ತೀನಿ ಅಂತ ನಾನು ಮುಂದಿನ ದಿವಸ ನಟನೆ ಮಾಡೋದಿಲ್ಲ, ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ಆ ಥರ ಮಾಡಬೇಡಿ, ಪಿಕ್ಚರ್ ಮುಂದುವರಿಲಿ ಅಂತ ಹೇಳ್ತಾರೆ. ಈ ಥರ ದೊಡ್ಡ ವಿಷಯ, ದೊಡ್ಡ ಮನುಷ್ಯ ಅವರು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನೆಲ್ಲ ಗೆಳೆಯರಿಗೆ ತಮಗೆಲ್ಲ ತಲೆಬಾಗಿ ನಮಸ್ಕಾರ ಮಾಡಿ ಸುದ್ದಿ ಮಾಧ್ಯಮರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಮೇರು ನಟ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇವೆಲ್ಲವನ್ನು ಸಹ ಅತಿ ಎತ್ತರಕ್ಕೆ ಕೊಂಡೊಯ್ದಂತಹ ಮೇರು ನಟ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಅವರ ಪುಣ್ಯಸ್ಮರಣೆಯನ್ನು ನಮ್ಮ ಸ್ನೇಹಿತರು ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಬನವಾಳ ಸಂಘದವರು ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಮಹನೀಯರನ್ನ ನಾವು ನೆನೆಸ್ಕೋತಾ ಇರಬೇಕು. ಆಗಿಂದಾಗೆ ಜಯಂತಿ ಮುಖಾಂತರ, ಪುಣ್ಯಸ್ಮರಣೆ ಮುಖಾಂತರ ನೆನೆಸ್ಕೋತಾ ಇರಬೇಕು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ.